ಹೊಸ ವರ್ಷ 2023 ಅನ್ನು ಸ್ವಾಗತಿಸಲು ಮಲೆನಾಡು ಜಿಲ್ಲೆ ಶಿವಮೊಗ್ಗ ಕೂಡ ಸಜ್ಜಾಗಿದೆ. ಪ್ರತಿಷ್ಠಿತ ಕ್ಲಬ್ಗಳು ರೆಸಾರ್ಟ್ ಹೋಟೆಲ್ಗಳಲ್ಲಿ ಹೊಸ ವರ್ಷ ವೆಲ್ಕಮ್ಗೆ ಭರ್ಜರಿ ಸಿದ್ಧತೆ ನಡೆಸಲಾಗಿದೆ. ಹೊಸ ವರ್ಷಕ್ಕೆ ಪಾರ್ಟಿಗಳ ಆಯೋಜನೆ ಮಾಡಲಾಗಿದೆ. ಕ್ಲಬ್ ಒಂದರಲ್ಲಿ ಸಂಪೂರ್ಣ ತಯಾರಿ ನಡೆಸಲಾಗಿದ್ದು ಫ್ಯಾಮಿಲಿಗಾಗಿ ವಿಶೇಷವಾಗಿ ಇಲ್ಲಿ ಸಂಭ್ರಮಾಚರಣೆಗೆ ತಯಾರಿ ಕೂಡ ನಡೆಸಲಾಗಿದೆ. ಈ ಬಗ್ಗೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. 2023ನೇ ಹೊಸ ವರ್ಷಾಚರಣೆಗೆ ಸಂಭ್ರಮದಿಂದ ಬರಮಾಡಿಕೊಳ್ಳಲು ಎಲ್ಲಾ ತಯಾರಿಗಳನ್ನು ನಡೆಸಲಾಗ್ತಾ ಇದೆ. ಇಡಿ ದೇಶದಾದ್ಯಂತ ಇಡಿ ಪ್ರಪಂಚದಾದ್ಯಂತ 2023 ವರ್ಷಾಚರಣೆಗೆ ಬರಮಾಡಿಕೊಳ್ಳಲು ಅಗತ್ಯ ತಯಾರಿ ಮತ್ತು ಸಜ್ಜು ವರ್ಷಾಚರಣೆ ಸಂಭ್ರಮಾಚರಣೆಗೆ ಎಲ್ಲಾ ರೀತಿಯಲ್ಲೂ ಸಜ್ಜಾಗ್ತಾ ಇದೆ. ಅದರಂತೆ ಶಿವಮೊಗ್ಗದಲ್ಲಿ ಕೂಡ ನೀವು ನೋಡಬಹುದು, ಶಿವಮೊಗ್ಗದ ಹಲವು ಕಡೆಗಳಲ್ಲಿ ಸಂಭ್ರಮಾಚರಣೆಗೆ ಬರಮಾಡಿಕೊಳ್ಳಲು ಹೊಸ ವರ್ಷಾಚರಣೆ ಆಚರಿಸಲು ಎಲ್ಲಾ ರೀತಿಯಿಂದಲೂ ಸಜ್ಜಾಗಿರುವಂತದ್ದು. ಇವತ್ತು ರಾತ್ರಿ 12 ಗಂಟೆಯಿಂದ ಹೊಸ ವರ್ಷ ಬರಮಾಡಿಕೊಳ್ಳಲು ಎಲ್ಲ ಕಾತುರದಿಂದ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ಸ್ ಹಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕಾಯ್ತಿದ್ದಾರೆ, ಅದಕ್ಕಾಗಿ ಎಲ್ಲ ತಯಾರಿಗಳನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ಗಮನಿಸಬಹುದು, ಬರುವಂತಹ ಎಲ್ಲ ಜನರಿಗೆ ಇಲ್ಲಿ ಅಗತ್ಯವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಇರುವಂತಹ ಶಿವಮೊಗ್ಗದ ಪ್ರತಿಷ್ಠಿತ ಒಂದು ಕ್ಲಬ್ ಒಂದರದಲ್ಲಿ ಈ ಒಂದು ರೀತಿಯಲ್ಲಿ ಒಂದು ಸಂಭ್ರಮಾಚರಣೆ. ಇಲ್ಲಿ ಡಿಜೆ ಇರುತ್ತೆ, ವಿವಿಧ ಮ್ಯೂಸಿಕ್ ಇರುತ್ತೆ, ಫ್ಯಾಷನ್ ಶೋ ಇರುತ್ತೆ. ಎಲ್ಲವೂ ಕೂಡ ರಾತ್ರಿ 8 ಗಂಟೆಯಿಂದ ಆರಂಭಗೊಳ್ಳುವಂಥದ್ದು. ಕಾರ್ಯಕ್ರಮಗಳನ್ನು ನಡೆಸಲು ಎಲ್ಲ ಅಗತ್ಯ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಈಗ ಎಲ್ಲ ಅಗತ್ಯ ತಯಾರಿಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಇಲ್ಲಿ ಡಿಜೆ ವ್ಯವಸ್ಥೆಗಾಗಿ ಒಂದು ವಿಶೇಷವಾದ ಒಂದು ಸ್ಟೇಜನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಏನೇನು ಇರುತ್ತೆ ಅಂತೇಳಿ ಈ ಒಂದು ಕ್ಲಬ್ನ ಅಧ್ಯಕ್ಷರಾದಂಥ ದತ್ತಾತ್ರೇಯನ ಕೇಳೋಣ. ಸರ್, ಇವತ್ತು ಇಲ್ಲಿ ವರ್ಷಾಚರಣೆ ಸಂಭ್ರಮಾಚರಣೆಯನ್ನು ಬರಮಾಡಿಕೊಳ್ಳಲು, ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಎಲ್ಲ ರೀತಿಯಿಂದಲೂ ಅಗತ್ಯ ತಯಾರಿಗಳನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ವಿಶೇಷವಾಗಿ ನಿಮ್ಮ ಕ್ಲಬ್ನಲ್ಲಿ ಏನೇನು ಬರಮಾಡಿಕೊಳ್ಳಲು ಅಥವಾ ಏನೇನು ವಿಶೇಷವಾಗಿ ಸಜ್ಜುಗೊಳಿಸಲಾಗಿದೆ? ಕಾಸ್ಮೋ ಕ್ಲಬ್ ಅಂದರೆ ಮಲೆನಾಡು ಭಾಗದಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಫ್ಯಾಮಿಲಿ ಕ್ಲಬ್. ಕುಟುಂಬ ಸದಸ್ಯರು ಒಟ್ಟಾಗಿ ಬಂದು ಇಲ್ಲಿ ದಿನವನ್ನು ಕಳೆಯೋಕ್ಕೆ ವಿರಮಿಸೋಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೊಸ ವರ್ಷಾಚರಣೆಯನ್ನು ಕೂಡ ನಾವು ವಿಭಿನ್ನವಾಗಿ ಶೈಲಿಯಲ್ಲಿ ಮಾಡ್ತೀವಿ. ವರ್ಷಾಚರಣೆ ಬಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ವರ್ಷನ ಕಷ್ಟ ಸುಖ ನೋವು ನಲಿವುಗಳು ಕಂಡಂಥ ಸಂದರ್ಭದಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ಸಂತೋಷದಿಂದ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊಸ ವರ್ಷಾಚರಣೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಸರ್, ಇವತ್ತು ಏನೇನು ಕಾರ್ಯಕ್ರಮಗಳು? ಎಸ್, ವಿಶೇಷವಾಗಿ ಒಂದು ಚಾಟ್ಸ್ ವ್ಯವಸ್ಥೆ ಇದೆ, ಅನ್ಲಿಮಿಟೆಡ್ ಚಾಟ್ಸ್. ಒಂದು 7-8 ಥರದ ಚಾಟ್ಸ್ ಕೊಡ್ತೀವಿ. ಮಾಂಸಾಹಾರ ಸಸ್ಯಾಹಾರದ ಊಟದ ವ್ಯವಸ್ಥೆ, ಎಷ್ಟು ಬೇಕಾದ್ರೂ ತಿನ್ಬೋದು ಅಷ್ಟು ವ್ಯವಸ್ಥೆ. ಹಾಗೆ ಹೇಳಿ ಕೇಳಿ ಕ್ಲಬ್ ಬಂದಮೇಲೆ ಬಾರ್ ಸೆಕ್ಷನ್ ಇರುತ್ತೆ, ಬಾರ್ನಲ್ಲೂ ಕೂಡ ವ್ಯವಸ್ಥೆ ಇದೆ. ಹಾಗೆ ಡಿಜೆ ಶಿವು ಅಂತ ಕರ್ನಾಟಕದಲ್ಲಿ ಭಾಳ ಫೇಮಸ್ ಡಿಜೆ, ಬೆಂಗಳೂರಿನಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಶಿವು ಅವರಿಂದ ಡಿಜೆ ಇದೆ. ಹಾಗೆ ಕೆ ಡಿ ಸಿ ಟ್ರೂಪ್ ಅನ್ನೋರಿಂದ ಸುಮಾರು ಒಂದು 7-8 ನೃತ್ಯಗಳು ಇರುತ್ತೆ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ಸ್ ಹಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.